ಇನ್ನು ಪತ್ರದ ಬಗ್ಗೆ ಎಚ್ಡಿಕೆ ಡಿಕೆ ಶಿವಕುಮಾರ್ ನಡುವೆ ವಾಗ್ಯುದ್ಧ ಆಗಿದೆ. ಎಡಿಜಿಪಿ ಪತ್ರ ಕೆಪಿಸಿಸಿ ಕಚೇರಿಯಿಂದ ಲೀಕ್ ಆಗಿದ್ದ ಅನ್ನುವಂತಹ ಅನುಮಾನ ಮೂಡುವಂತೆ ಮಾಡಿದೆ ಕುಮಾರಸ್ವಾಮಿ ಅವರ ಮಾತು. ಇನ್ನು ಕೆಪಿಸಿಸಿ ಕಚೇರಿಯತ್ತ ಕೈ ತೋರಿಸಿದ್ದಾರೆ ಕುಮಾರಸ್ವಾಮಿ. ಕೆಪಿಸಿಸಿ ಕಚೇರಿಗೆ ಏನು ಸಂಬಂಧ ಅಂತ ಡಿಕೆ ಶಿವಕುಮಾರ್ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಗೆ. ನಾ ನೋಡಿಲ್ಲ, ಮಾತಾಡಿಲ್ಲ, ಸಿಕ್ಕಿಲ್ಲ, ನನಗೆ ಗೊತ್ತೇ ಇಲ್ಲ ಅನ್ನೋ ಸಮಜಾಯಿಸಿಯನ್ನ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ನೀಡೋ ಕೆಲಸ ಮಾಡ್ತಿದ್ದಾರೆ. ಏನ್ ಮಾತಾಡ್ತಾರೋ ಅವರಿಗೆ ಗೊತ್ತಿರೋದಿಲ್ಲ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಕುಮಾರಸ್ವಾಮಿ ಅವರು ಕೆಪಿಸಿಸಿ ಕಚೇರಿಯ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಏನ್ ಹೇಳಿದ್ರು, ಡಿಕೆ ಶಿವಕುಮಾರ್ ಅವರ ಕೌಂಟರ್ ಏನಿತ್ತು ಅಂತ ನೋಡೋಣ. ಎ ಟು ಎದುರೇಟಿನಲ್ಲಿ ಉತ್ತರ ಕೊಡಬೇಕು, ಕೊಡೋಣಂತೆ. ನಾನು ಯಾವುದೇ ವಿಷಯ ಚರ್ಚೆ ಮಾಡಬೇಕಾದ್ರೆ ವಿಷಯಗಳನ್ನು ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾರು ಯಾವ ಕಚೇರಿಲಿ ಕೂತ್ಕೊಂಡು ಕೆ ಪಿ ಸಿ ಸಿ ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಯಾರ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲಿ ಹೋದರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ದರು, ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಇಟ್ಕೊಂಡಿದ್ದಾರೆ. ಅವರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಕೆ ಪಿ ಸಿ ಸಿಗೂ ಚಂದ್ರಶೇಖರ್ಗೂ ಏನು ಸಂಬಂಧ? ನಾನು ಊರಲ್ಲೇ ಇಲ್ಲ, ನಾನು ಸಾತ್ತೂರು ಕನಕಪುರದಲ್ಲಿ ನಾನು ಕೆಲಸ ಮಾಡ್ತೇನೆ. ಅವ್ರಿಗೆ ನೆನೆಸ್ಕೊಂಡ್ರೆ, ಕೆ ಪಿ ಸಿ ನೆನೆಸ್ಕೊಂಡ್ರೆ ನಾನು ಏನು ಮಾತಾಡಕ್ಕೆ? ಏನು ದಾಖಲೆ ಇದ್ರು ಏನು ಬೇಕಾದ್ರೂ ಬಿಡುಗಡೆ ಮಾಡಿಕೊಳ್ಳಿ. ಪಾಪ ಚಂದ್ರಶೇಖರ್ ನನ್ನ ನೋಡೂ ಇಲ್ಲ, ನಾನು ಮಾತಾಡೂ ಇಲ್ಲ, ನನಗೆ ಸಿಕ್ಕೂ ಇಲ್ಲ, ನನಗೆ ಗೊತ್ತೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.